ಮೊಸರನ್ನ ಜೊತೆ ಒಂದು ಸ್ವಲ್ಪ ಖಾರ ಖಾರವಾಗಿ ಏನಾರ ಒಂದು ಸೈಡ್ ಡಿಶ್ ಇರಬೇಕಂತ ಅನಿಸ್ತೈತಿ. ಇವತ್ತಿನ ದಿನ ನಾನು ನಿಮ್ಗೆ ಅಂಥದ್ದೊಂದು ರೆಸಿಪಿ ತೊಗೊಂಬಂದಿನಿ. ನಮಸ್ಕಾರ ಫ್ರೆಂಡ್ಸ್, ನಾನು ಮೊಮ್ಮದು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಇಂಗು ಮೆಣಸು ರೆಸಿಪಿ ತೋರಿಸ್ತೀನಿ. ಮೊದಲಿಗೆ 1/4 kg ಹಸಿಮೆಣಸಿನ್ಕಾಯಿನ ತೊಳೆದು ಈ ಥರ ಕೈಯಿಂದನ ಮುರಿದಿಟ್ಕೊಂಡಿನಿ. ಆಮೇಲೆ ನಾವೇನು ಮಾಡ್ಬೇಕಂದ್ರೆ ಒಂದು ಬಾಂಡ್ಲಿಗೆ ಒಂದು 4-5 ಚಮಚದಷ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ. ಅದಾದಮೇಲೆ ಈ ಹಸಿಮೆಣಸಿನ್ಕಾಯಿನ ಮುರಿದಿಟ್ಟಿರೋದನ್ನು ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ಹಸಿಮೆಣಸಿನ್ಕಾಯಿನ ಚಾಕುಲೆ ಕಟ್ ಮಾಡ್ತಿದ್ದಿಲ್ಲ, ಅದು ಯಾಕಂತ ಗೊತ್ತಿಲ್ಲ. ನಾವು ನಮ್ಮಜ್ಜಿ ಮಾಡ್ತಿರುವಾಗ ಹಿಂಗೆ ಕೈಯಿಂದನ ಮುರಿಯೋರು, ಚಾಕುಲೆ ಕಟ್ ಮಾಡಿಕೊಡ್ತೀವಿ ಅಂದ್ರೆ ಅವ್ರು ಬೇಡ ಅಂತಿದ್ರು. ಈ ಥರ ಕೈಯಿಂದನ ಮುರಿದು ಇವನ್ನ ಮಾಡ್ತಿದ್ರು. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು 5 ನಿಮಿಷ ನೀವು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು 1/4 ಚಮಚದಷ್ಟು ಹಿಂಗೆ ಹಾಕ್ಕೊಳ್ರೆ. ನಾನಿಲ್ಲಿ ಹಂಗೆ ಅಂದಾಜು ಹಾಕ್ಕೊಳಕತ್ತೀನಿ, ಅಳತಿ ಮಾಡಿಲ್ಲ. ನೀವು ಒಂದು 1/4-3/4 ಚಮಚ ಹಾಕ್ಕೊಳ್ರಿ. 1/4 kg ಹಸಿಮೆಣಸಿನ್ಕಾಯಿಗೆ ಇವು ಅತಿ ಖಾರನೂ ಇಲ್ಲ ಅತಿ ಸಪ್ಪೆನೂ ಇಲ್ಲ, ಒಂದು ಮೀಡಿಯಮ್ ಅದಾವು ನೋಡಿ ತಗೊಂಬಂದಿರೋದು ಇವನ್ನ ಮೆಣಸಿನ್ಕಾಯಿನ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ. ನಾನಿಲ್ಲಿ ಕಲ್ಲುಪ್ಪು ಹಾಕಿನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈಗ ಒಂದು 1/4 ಭಾಗದಷ್ಟು ಫ್ರೈ ಆಗೈತಿ. ತೀರ ಮೆತ್ತಗಾಗುವಷ್ಟು ಇದನ್ನ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದಕ್ಕೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು 1 ತಾಸು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ರಸ ತೆಗೆದು ಗಟ್ಟಿಗೆ ಮಂದಗೆ ಮಾಡಿ ಹಾಕ್ಕೊಳ್ತೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಅಂದರೆ ಇದು ಭಾಳ ಮೆತ್ತಗಾಗ್ಬಿಡ್ತೈತಿ. ಒಂದು ಸ್ವಲ್ಪ ಇದು ಮೆಣಸಿನ್ಕಾಯಿದು ಟೇಸ್ಟ್ ಗೊತ್ತಾಗಬೇಕು, ಮೆತ್ತಗಾದ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ. ಅದ್ರ ಸ್ವಲ್ಪ ಹುಳಿ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಬೆಲ್ಲ ಹಾಕಿನಿ. ಹಂಗೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕಿನಿ. ಈಗ ಒಂದು 2-3 ನಿಮಿಷದವರೆಗೂ ಇದನ್ನ ಹುಳಿ ಹಾಕಿದ್ಮೇಲೆ ಕುದಿಸ್ಕೊಂಡ್ರೆ ಈಗ ಇಂಗು ಮೆಣಸು ತಯಾರಾಯ್ತು. ಇದು ನಾನೀಗಾಗಲೇ ಹಿಂದಿನ ವಿಡಿಯೋದೊಳಗೆಲ್ಲ ಮೊಸರು ಹಾಕಿ ಇಂಗು ಮೆಣಸು ಮಾಡೀನಿ, ಆಮೇಲೆ ಲಿಂಬೆ ಹಣ್ಣು ಹಾಕಿ ಇಂಗು ಮೆಣಸು ಮಾಡೀನಿ, ಹುಣಸೆ ಹಣ್ಣು ಹಾಕಿನೂ ಈ ಥರನೂ ಮಾಡ್ತಾರಂತ ನಿಮ್ಗೆ ಇವತ್ತಿನ ದಿನ ಈ ರೆಸಿಪಿ ತೋರಿಸೇನಿ. ಮೊಸರನ್ನದ ಜೊತೆ ಚಿತ್ರಾನ್ನದ ಜೊತೆ ತಿನ್ನೋದಕ್ಕೆ ರುಚಿ ಅನಿಸ್ತತಿ. ಜ್ವರ ಬಂದಾಗ ನಾಲ್ಗೆ ರುಚಿ ಕೆಟ್ಟಿರ್ತತಿ, ಆವಾಗ ಈ ಇಂಗು ಮೆಣಸು ಅನ್ನದ ಜೊತೆ ತಿನ್ನೋದ್ರಿಂದ ಭಾಳ ಟೇಸ್ಟ್ ಕೊಡ್ತತಿ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಇದನ್ನು ನಾವು ಒಂದು ಗಾಜಿನ ಬೌಲ್ ಆಗಲಿ ಅಥವಾ ಗಾಜಿನ ಬರಣಿ ಒಳಗೆ ತುಂಬಿಸಿಟ್ಕೊಂಡ್ರೆ ಆರಾಮಾಗಿ ನಾವು ಒಂದು ಸ್ವಲ್ಪ ದಿನ ಉಪಯೋಗಿಸ್ಕೋಬೋದು. ಮನೆಯೊಳಗೆ ಒಮ್ಮೆ ಟ್ರೈ ಮಾಡಿ ನನಗೂ ಕಾಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.